ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ನೀವು ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಕಾಮನ್ಲಿ ಆಸ್ಕ್ಡ್ ಕ್ವೆಶನ್, ಈ ನಮ್ಮ ನ್ಯೂಟ್ರೋಫಿಲ್ ಕೌಂಟ್ ಜಾಸ್ತಿ ಆಗಿದೆ, ಇದರ ಅರ್ಥವೇನು, ಇದನ್ನ ನಾವು ಹೇಗೆ ಕಡಿಮೆ ಮಾಡಿಕೊಳ್ಳೋದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಈಗ ನ್ಯೂಟ್ರೋಫಿಲ್ಸ್ ಅಂದ್ರೆ ಏನು? ಇವು ಒನ್ ಟೈಪ್ ಆಫ್ ಬಿಳಿ ರಕ್ತ ಕಣಗಳು. ಈ ಬಿಳಿ ರಕ್ತ ಕಣಗಳಲ್ಲಿ ನ್ಯೂಟ್ರೋಫಿಲ್ಸ್ ಇದಾವೆ, ಲಿಂಫೋಸೈಟ್ಸು, ಯುಸಿನೋಫಿಲ್ಸು, ಬೇಸೋಫಿಲ್ಸು ಮತ್ತೆ ಮೋನೋಸೈಟ್ಸ್ ಇರ್ತವೆ. ಸೊ ಈ ನ್ಯೂಟ್ರೋಫಿಲ್ಸ್ ಏನಿದಾವೆ, ಇವು ನಮ್ಮ ಬಾಡಿಯನ್ನ ಇನ್ಫೆಕ್ಷನ್ ಆದಾಗ ಅಥವಾ ಏನಾದರೂ ಇಂಜುರಿ ಗಾಯ ಆದಾಗ ಈ ನ್ಯೂಟ್ರೋಫಿಲ್ಸು ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರ್ತವೆ. ಯಾವುದೇ ಒಂದು ಗಾಯ ಆದಾಗ ಅದನ್ನ ಮಾಯಲಿಕ್ಕೆ ಈ ನ್ಯೂಟ್ರೋಫಿಲ್ಸ್ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಇವು ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಏನೇ ಒಂದು ಇನ್ಫೆಕ್ಷನ್ ಆದಾಗ ಫಸ್ಟ್ ಹೋಗಿ ಅಟ್ಯಾಕ್ ಮಾಡುವಂತಹ ಸೈನಿಕರು ಅಥವಾ ಸೋಲ್ಜರ್ಸ್ ಈ ನ್ಯೂಟ್ರೋಫಿಲ್ಸ್. ಈ ನ್ಯೂಟ್ರೋಫಿಲ್ಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ನಮ್ಮ ಮೂಳೆಯ ಮಜ್ಜೆಯಿಂದ ಈ ನ್ಯೂಟ್ರೋಫಿಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನ್ಯೂಟ್ರೋಫಿಲ್ನ ನಾರ್ಮಲ್ ರೇಂಜ್ ಎಷ್ಟಿರಬೇಕು? ಈಗ ಅಬ್ಸಲ್ಯೂಟ್ ನ್ಯೂಟ್ರೋಫಿಲ್ ಕೌಂಟ್ ಏನಿರುತ್ತೆ, ಅದು ಬಿಟ್ವೀನ್ 2,500 to 7,000 ನ್ಯೂಟ್ರೋಫಿಲ್ಸ್ ಇರಬೇಕು. ಇಲ್ಲಿ ನೀವು ನೋಡಬಹುದು ಪಾಲೀಸ್. ಪಾಲೀಸ್ ಅಂದ್ರೆ ನ್ಯೂಟ್ರೋಫಿಲ್ಸ್. ಇದಕ್ಕೆ ಪಾಲಿ ಅಂತ ಯಾಕೆ ಹೇಳ್ತಾರೆ, ಇವಕ್ಕೆ ಪಾಲಿ ಅಥವಾ ಬಹಳಷ್ಟು ಲೋಬ್ಸ್ ಇರ್ತವೆ, ಅದರಿಂದ ಇವಕ್ಕೆ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಸೆಲ್ಸ್ ಅಂತ ಹೇಳ್ತಾ ಇರ್ತಾರೆ. ಇದು 2,000ಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಾವು ನ್ಯೂಟ್ರೋಪೀನಿಯಾ ಅಂತ ಹೇಳ್ತಾ ಇರ್ತೇವೆ, ಮತ್ತು 7,000ಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾವು ನ್ಯೂಟ್ರೋಫೀಲಿಯಾ ಅಂತ ಹೇಳ್ತಾ ಇರ್ತೇವೆ. ಒಂದು ಬ್ಲಡ್ ರಿಪೋರ್ಟ್ ನೋಡಬಹುದು. ಪರ್ಸೆಂಟೇಜ್ ಅಲ್ಲಿ ನಾವು ನೋಡಿದ್ರೆ 50 to 70 ಇದರ ನಾರ್ಮಲ್ ರೇಂಜ್ ಇರುತ್ತೆ. ಕೆಲವೊಂದು ಲೆಬೋರೇಟರೀಸ್ ಅಲ್ಲಿ ಇವುಗಳ ರೇಂಜ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಅದನ್ನ ರೆಫರ್ ಮಾಡಬೇಕು. ಇಲ್ಲಿ 70ಕ್ಕಿಂತ ಜಾಸ್ತಿ ಬಂದಿದೆ, 80 ಬಂದಿದೆ ಪೇಷಂಟ್ಸ್ ಗೆ ನ್ಯೂಟ್ರೋಫಿಲ್ ಜಾಸ್ತಿ ಆಗಿದೆ. ನ್ಯೂಟ್ರೋಫಿಲಿನ ರೇಂಜ್ ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಸ್ತ್ರೀಯರಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕು ರಿಪೋರ್ಟ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕಾದ್ರೆ. ಜಾಸ್ತಿ ಆದಾಗ ನಮ್ಗೆ ಏನ್ ಸಿಂಪ್ಟಮ್ಸ್ ಬರಬಹುದು? ಏನು ಸಿಂಪ್ಟಮ್ಸ್ ಇರದೇ ಇರಬಹುದು, ಅಥವಾ ಜ್ವರ ಬರ್ತಾ ಇರಬಹುದು, ರಿಪೀಟೆಡ್ಲಿ ನಿಮ್ಗೆ ಇನ್ಫೆಕ್ಷನ್ಸ್ ಆಗ್ತಾ ಇರಬಹುದು, ಬಾಯಿ ಹುಣ್ಣಾಗಬಹುದು, ಅಥವಾ ಏನಾದ್ರೂ ಒಂದು ಗಾಯ ಆಗಿ ಅಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇರಬಹುದು, ಆ ಕಂಡೀಷನ್ಸ್ ಅಲ್ಲೆಲ್ಲ ನ್ಯೂಟ್ರೋಫಿಲ್ಸ್ ಯೂಶ್ವಲಿ ಜಾಸ್ತಿ ಆಗುತ್ತೆ. ನ್ಯೂಟ್ರೋಫಿಲ್ ಅನ್ನ ನಾವು ಹೇಗ್ ಟೆಸ್ಟ್ ಮಾಡ್ತೇವೆ? ಯೂಶ್ವಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅನ್ನ ಮಾಡಿದಾಗ ನಮ್ಗೆ ನ್ಯೂಟ್ರೋಫಿಲ್ಸ್ ಎಷ್ಟಿವೆ ಅಂತ ಪತ್ತೆ ಹಚ್ಚಲಾಗುತ್ತೆ. ಅದಕ್ಕೆ ನಮ್ಗೆ ಒಂದು ವೇನಿಂದ ಬ್ಲಡ್ ಅನ್ನ ನಾವು ತೆಗೆದುಕೊಂಡು ಈ CBC ಟೆಸ್ಟ್ ಅನ್ನ ಮಷೀನ್ ಅಲ್ಲಿ ರನ್ ಮಾಡಿದಾಗ ಇದರ ವ್ಯಾಲ್ಯೂ ಸಿಗುತ್ತೆ. ಕೆಲವೊಮ್ಮೆ ಡಾಕ್ಟರ್ಸ್ ಅಬ್ಸಲ್ಯೂಟ್ ನ್ಯೂಟ್ರೋಫಿಲ್ ಕೌಂಟ್ ಅನ್ನ ಸಹ ಹೇಳ್ತಾರೆ, ಇದನ್ನು ಸಹ ಒಂದು ಬ್ಲಡ್ ಟೆಸ್ಟ್ ಇಂದಾನೆ ಮಾಡ್ತೇವೆ. ನ್ಯೂಟ್ರೋಫಿಲ್ ಜಾಸ್ತಿ ಆಗಿದ್ರೆ ಅದಕ್ಕೆ ನಾವು ಹೇಳ್ತೇವೆ ನ್ಯೂಟ್ರೋಫೀಲಿಯಾ ಅಂತ. ಸೊ ನ್ಯೂಟ್ರೋಫೀಲಿಯಾ ಯಾವ ಕಂಡೀಷನ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ, ಏನಾದ್ರೂ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ, ಅಥವಾ ಅಲ್ಲಿ ಏನಾದ್ರೂ ಉರಿಯೂತ ಇತ್ತು ಅಂತ ಹೇಳಿದ್ರೆ, ಕೆಲವೊಂದು ಗಾಯಗಳಲ್ಲಿ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲ ಬಂದಿತ್ತು ಅಂತ ಹೇಳಿದ್ರೆ ನ್ಯೂಟ್ರೋಫಿಲ್ಸ್ ಜಾಸ್ತಿ ಆಗ್ಬಹುದು. ಕೆಲವೊಂದು ರಕ್ತದ ಕ್ಯಾನ್ಸರ್ಸ್ ಅಲ್ಲಿ, ಲುಕೀಮಿಯಾದಲ್ಲಿ ನ್ಯೂಟ್ರೋಫಿಲ್ಸ್ ಜಾಸ್ತಿ ಆಗ್ಬಹುದು. ಕೆಲವೊಂದು ಔಷಧಿಗಳು ನ್ಯೂಟ್ರೋಫಿಲ್ನ ಲೆವೆಲ್ ಅನ್ನ ಜಾಸ್ತಿ ಮಾಡ್ತಾ ಇರ್ತವೆ. ಬಹಳ ಸ್ಟ್ರೆಸ್ ಆದ್ರೆ ಸಹ ನ್ಯೂಟ್ರೋಫಿಲ್ ಲೆವೆಲ್ ಜಾಸ್ತಿ ಆಗಬಹುದು. ಧೂಮಪಾನ ಮಾಡುವುದರಿಂದ ರುಮಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ ಅಲ್ಲಿ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಗರ್ಭಾವಸ್ಥೆಯಲ್ಲಿ ಈ ನ್ಯೂಟ್ರೋಫಿಲ್ಲಿನ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ. ನ್ಯೂಟ್ರೋಪೀನಿಯಾ ಅಂದ್ರೆ ಏನು? ಪೀನಿಯಾ ಅಂದ್ರೆ ಕಡಿಮೆ ಆಗಿದೆ. ಇಲ್ಲಿ ನೀವು ನೋಡಬಹುದು ನಾರ್ಮಲಿ ಎಷ್ಟು ನ್ಯೂಟ್ರೋಫಿಲ್ಸ್ ಇದೆ, ಆದ್ರೆ ನ್ಯೂಟ್ರೋಪೀನಿಯಾದಲ್ಲಿ ನ್ಯೂಟ್ರೋಫಿಲ್ಸ್ ಕಡಿಮೆ ಆಗ್ತಾ ಇರುತ್ತೆ. ಕೆಲವೊಮ್ಮೆ ನಿಮ್ಮ ಡಾಕ್ಟರ್ ಅಬ್ಸಲ್ಯೂಟ್ ನ್ಯೂಟ್ರೋಫಿಲ್ ಕೌಂಟ್ ಅನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಅಬ್ಸಲ್ಯೂಟ್ ನ್ಯೂಟ್ರೋಫಿಲ್ ಕೌಂಟ್ ಈಗ ಬಹಳ ಕಡಿಮೆ ಆಯ್ತು, 500ಕ್ಕಿಂತ ಕಡಿಮೆ ನ್ಯೂಟ್ರೋಫಿಲ್ಸ್ ನಮ್ಗೆ ಸಿಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಿವಿಯರ್ ನ್ಯೂಟ್ರೋಪೀನಿಯಾ ಅಂತ ಹೇಳ್ತಾ ಇರ್ತೇವೆ. ಸೊ ಸಿವಿಯರ್ ನ್ಯೂಟ್ರೋಪೀನಿಯಾಗೆ ಏನ್ ಕಾರಣ ಇರಬಹುದು? ಕೆಲವೊಂದು ಇನ್ಫೆಕ್ಷನ್ಸ್, ಅದು ಹೆಪಟೈಟಿಸ್ ಇರ್ಬೋದು, TB ಇರ್ಬೋದು, ಸೆಪ್ಸಿಸ್ ಆಗಿ, ಅಥವಾ ಯಾವುದೇ ಒಂದು ಕೀಮೋಥೆರಪಿ ತೆಗೆದುಕೊಳ್ಳುವಾಗ, ಲ್ಯುಕೀಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ, ಕೆಲವೊಂದು ವಿಟಮಿನ್ಗಳ ಡೆಫಿಷಿಯನ್ಸಿ ಲೈಕ್ ವಿಟಮಿನ್ B12 ಇರ್ಬೋದು, ಫೋಲೇಟ್ ಇರ್ಬೋದು, ಕಾಪರ್ ಇರ್ಬೋದು, ಮತ್ತು ಕೆಲವೊಂದು ಈ ಆಟೋಇಮ್ಯೂನ್ ಡಿಸೀಸ್, ಅದು ರುಮಟಾಯ್ಡ್ ಆರ್ಥ್ರೈಟಿಸ್ ಆಗ್ಬಹುದು, ಕ್ರಾನ್ಸ್ ಡಿಸೀಸ್ ಆಗ್ಬಹುದು, SLE, ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ನ್ಯೂಟ್ರೋಫಿಲ್ಸ್ ಕಡಿಮೆ ಸಹ ಆಗ್ಬಹುದು. ನಿಮ್ಮ ನ್ಯೂಟ್ರೋಫಿಲ್ ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಹೇಗೆ ಟ್ರೀಟ್ ಮಾಡೋದು?
ಈಗ ನ್ಯೂಟ್ರೋಫಿಲ್ ಹೆಚ್ಚು ಯಾವ ಕಾರಣದಿಂದ ಆಗಿದೆ ಆ ಕಾರಣವನ್ನ ನಾವು ಟ್ರೀಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಅದು ಇನ್ಫೆಕ್ಷನ್ ಇಂದ ಆಯ್ತು ಅಂತ ಹೇಳಿದ್ರೆ ನಾವು ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತೇವೆ ಆವಾಗ ನ್ಯೂಟ್ರೋಫಿಲಿನ ಲೆವೆಲ್ ಕಡಿಮೆ ಬರುತ್ತೆ ಅದು ಏನಾದರೂ ಒಂದು ಆಟೋಇಮ್ಯೂನ್ ಡಿಸೀಸ್ ಇಂದ ನಿಮಗೆ ನ್ಯೂಟ್ರೋಫಿಲಿಯಾ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಾವು ಸ್ಟಿರಾಯ್ಡ್ಸ್ ಕೊಟ್ಟಾಗ ನ್ಯೂಟ್ರೋಫಿಲ್ ಲೆವೆಲ್ ಕಡಿಮೆ ಆಗಬಹುದು ಸೊ ಕಾರಣವನ್ನ ಟ್ರೀಟ್ ಮಾಡಿದಾಗ ನ್ಯೂಟ್ರೋಫಿಲ್ ಲೆವೆಲ್ ಅನ್ನ ಕಡಿಮೆ ಮಾಡಬಹುದು ಅದೇ ರೀತಿ ನಿಮಗೆ ನ್ಯೂಟ್ರೋಫಿಲಿನ ಲೆವೆಲ್ ಕಡಿಮೆ ಆಗಿದೆ ಅದನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅದರ ಸಲುವಾಗಿಯೂ ಸಹ ಡಾಕ್ಟರ್ಸ್ ನಿಮಗೆ ಸ್ಟಿರಾಯ್ಡ್ ಅನ್ನ ಕೊಡಬಹುದು ಬಹಳ ಸೀರಿಯಸ್ ಕಂಡೀಷನ್ ಅಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಬಹುದು ಅಥವಾ ಈ ಬಿಳಿ ರಕ್ತ ಕಣಗಳ ಟ್ರಾನ್ಸ್ಫ್ಯೂಷನ್ ಅನ್ನ ವೈಟ್ ಬ್ಲಡ್ ಸೆಲ್ ಟ್ರಾನ್ಸ್ಫ್ಯೂಷನ್ ಅನ್ನ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಚಾನೆಲ್ ಅನ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು